ಒಕ್ಕಲಿಗರ ಮೀಸಲಾತಿಯ ಬಗ್ಗೆ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಒಕ್ಕಲಿಗರ ಮೀಸಲಾತಿ ಬಗ್ಗೆ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರತ್ಯೇಕ ಪ್ರವರ್ಗ ರಚಿಸಿ ಮೀಸಲಾತಿಯನ್ನ ನೀಡಲು ಪ್ಲಾನ್. 3A 3B ರದ್ದುಗೊಳಿಸಿ 2C ಮತ್ತು 2D ರಚನೆಗೆ ತೀರ್ಮಾನವನ್ನು ಮಾಡಿದೆ. 3A ನಲ್ಲಿ ಒಕ್ಕಲಿಗ, ರೆಡ್ಡಿ, ಬಲಿಜ, ಬಂಟ, ಕೊಡವ ಸೇರಿದಂತೆ 12 ಜಾತಿಗಳಿವೆ. ಒಕ್ಕಲಿಗರಿಗಾಗಿ ಪ್ರತ್ಯೇಕವಾಗಿ 2C ಅನ್ನ ರಚನೆ ಮಾಡಿದ ರಾಜ್ಯ ಸರ್ಕಾರ. ಇದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಜೆಸಿ ಮಾಧುಸ್ವಾಮಿ ಅವರು ಹಂಚಿಕೊಂಡ್ರು. 3A ಮತ್ತು 3B ಅನ್ನ ನಾವು ರದ್ದುಗೊಳಿಸಿದ್ದೇವೆ, ಆದ್ರೆ 3A ಮತ್ತು 3B ಅಲ್ಲಿ ಏನೆಲ್ಲ ಸವಲತ್ತುಗಳು ಇತ್ತೋ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಏನೇ ಇದ್ರೂ ಕೂಡ ಅದು 2C ಅಥವಾ 2D ಗೆ ಬಂದ ಮೇಲೆ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅದರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 3A 3B ಅನ್ನ ರದ್ದುಗೊಳಿಸಿ 2C ಮತ್ತು 2D ರಚನೆಗೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿರೋದು. 3A ನಲ್ಲಿ ಒಕ್ಕಲಿಗ, ರೆಡ್ಡಿ, ಬಲಿಜ, ಬಂಟ, ಕೊಡವ ಸೇರಿದಂತೆ 12 ಜಾತಿಗಳಿವೆ. ಈಗ ಏನ್ 2C ರಚನೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು, ನಮಗೆ ಇದ್ದಂತಹ ಸವಲತ್ತುಗಳು, ಸೌಲಭ್ಯಗಳು ಅಥವಾ ಸಿಗಬೇಕಾದಂತಹ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗಬಹುದು ಅಂತ ಹೇಳಿ ಗೊಂದಲದಲ್ಲಿ ಇದ್ರೆ ಅದ್ಯಾವುದೇ ರೀತಿಯ ಗೊಂದಲ ಬೇಡ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ.